ನಮಸ್ಕಾರ ನಮಸ್ಕಾರ ಬಂಧುಗಳೇ. ಅಡಪದ ಸಮಾಜದ ಜನಜಾಗೃತಿ ಸಮಾವೇಶ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ನಾವು ಏನು ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೀವಿ ಅಂತಂದ್ರೆ, ಸಮಾಜದ ಬಗ್ಗೆ ಈಗಿನ ಯುವಕರಿಗಾಗಲಿ ಅಥವಾ ಹಿರಿಯರಿಗಾಗಲಿ ಎಷ್ಟು ಗೊತ್ತು, ಸಮಾಜ ಮತ್ತು ಸಂಘಟನೆ ಇದರ ಬಗ್ಗೆ ಇವರಿಗೆ ಅರಿವಿದೆಯಾ, ಅಥವಾ ಸಮಾಜ ಮತ್ತು ಸಂಘಟನೆಯಲ್ಲಿ ಇವರು ತೊಡಸ್ಕೊಂಡಿದ್ದಾರ, ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಸಮಾಜದ ಜನಜೀವನ ಯಾವ ರೀತಿ ನಡೀತಿದೆ, ನಮ್ಮ ಸಮಾಜದ ಜನ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ, ಇದಕ್ಕೆ ಅವರಾಗ್ಲಿ ಅಥವಾ ನಮ್ಮ ಸಂಘಟನೆ ಅಥವಾ ನಮ್ಮ ಸಮಾಜದಿಂದ ಆಗ್ಲಿ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ. ಸೊ ಈ ರೀತಿ ಕೆಲವೊಂದು ವಿನೂತನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿನಲ್ಲೂ ನಮ್ಮ ಸಮಾಜ ಬಾಂಧವರನ್ನ ಭೇಟಿಯಾಗಿ ಇವರ ಸಮಸ್ಯೆಗಳನ್ನು ಆಲಿಸ್ತಾ ಇವರಿಗೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜದ ಬಗ್ಗೆ ಅರಿವಿದೆ, ಆಮೇಲೆ ನಮ್ಮ ಸಮಾಜದಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರಿವಿದೆ ಅನ್ನೋ ವಿಚಾರನ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತು ಮೊದಲಿಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ. ಬನ್ನಿ, ಇಲ್ಲಿ ಸಮಾಜ ಬಾಂಧವರ ಸ್ಥಿತಿಗತಿ ಯಾವ ರೀತಿ ಇದೆ, ಇವರು ಏನೇನು ಸಮಸ್ಯೆನ ಎದುರಿಸ್ತಿದ್ದಾರೆ, ಸೊ ಸಂಘಟನೆಯಲ್ಲಿ ಇವರು ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೋ ಅಥವಾ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರ, ಇವರ ಯುವಕರು ಯಾವ ರೀತಿ ಇದ್ದಾರೆ, ಯುವಕರಲ್ಲಿ ನಮ್ಮ ಸಮಾಜದ ಬಗ್ಗೆ ಭಾವನೆ ಏನಿದೆ, ಪ್ರತಿಯೊಂದು ವಿಚಾರನ ನಾವು ತಿಳ್ಕೊಳ್ಳೋಣ. ಬನ್ನಿ. ನಿಮ್ಮ ಹೆಸರು? ಮಣಿಕಂಠ. ಊರು ಮತ್ತೆ ತಾಲೂಕು ಜಿಲ್ಲೆನ ಪರಿಚಯ ಮಾಡಿಕೊಡ್ತೀರಾ? ನಮ್ಮ ಹೆಸರು ಮಣಿಕಂಠ ಅಂತ. ನಮ್ದು ಕತ್ಲಿಗೆರೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಏನ್ ಓದಿದ್ದೀರಾ? ನಾವು SLC ಮುಗಿಸಿದ್ದೀನಿ. ಓಕೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? 6 ವರ್ಷದಿಂದ ಕೆಲಸ ಮಾಡ್ತೀವಿ. ಓಕೆ. ವಿದ್ಯಾಭ್ಯಾಸ ನಾವು ಮುಂದುವರಿಸಬೇಕು ಅಂತ ಅನ್ಸಲಿಲ್ವಾ? ಅನ್ಸಿತ್ತು, ಬಟ್ ನಮ್ ಕೆಲಸದಲ್ಲಿ ಪ್ರಾಪರ್ಟಿ ಜಾಸ್ತಿ ಇದೆ, ಆದ್ರಿಂದ ನಮ್ ಕೆಲಸ ಮಾಡ್ಬೇಕು ಅಂತಾನೆ ಒಂದು ಛಲ ಇತ್ತು, ಅದರಿಂದ ನಮ್ ಕೆಲಸ ಮಾಡ್ಬೇಕು ಅಂತಂದಿದ್ದೆ. SLC ಪಾಸ್ ಆಫ್ ಫೇಲ್? SLC ಪಾಸ್ ಆಗಿದೆ. ನಿಮ್ ಮನೇಲಿ ನಿಮ್ ಕುಟುಂಬದ ಪರಿಚಯ ಸ್ವಲ್ಪ ಮಾಡ್ಕೊಡ್ತೀರಾ? ನಮ್ಮ ಅಪ್ಪಾಜಿ ಸಿದ್ಲಿಂಗಪ್ಪ ಅಂತ, ನನ್ನ ತಾಯಿ ಹೆಸರು ಚನ್ನಬಸಮ್ಮ ಅಂತ, ನಮ್ಮ ಅಣ್ಣನ ಹೆಸರು ಆಲೇಶ್ ಅಂತ, ಅವರು ನಮ್ಮ ವೃತ್ತಿನೇ ಮಾಡ್ತಾರೆ. ನಮ್ಮ ಅಕ್ಕ ವಿಶಾಲ ಅಂತ. ನಾವು ಇಷ್ಟೇ, 5 ಜನ ಫ್ಯಾಮಿಲಿ ಇದೆ. ತಂದೆಯವರು ಇದಾರಾ ಅಥವಾ ತೀರ್ಕೊಂಡಿದಾರ? ಇಲ್ಲ, ತೀರ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯ್ತು? ಅವರೆಲ್ಲ ತೀರ್ಕೊಂಡು 7 ವರ್ಷ ಆಯ್ತು. ತಂದೆ ತೀರ್ಕೊಂಡಾಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ತಂದೆ ತೀರ್ಕೊಂಡಾಗ ನನಗೆ 21 ವರ್ಷ. SLC ಮೇಲೆ ನೀವು ಓದ್ಬೇಕು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಅನ್ಸಿತ್ತು, ಬಟ್ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಿಂದ ನಮ್ ಕೆಲಸ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು, ಅದರಿಂದ ನಮ್ ಕೆಲಸ ಮಾಡ್ಬೇಕು. ಓಕೆ. ಸರ್ಕಾರದಿಂದ ನಿಮ್ಗೆ ಏನೇನು ಸವಲತ್ತು ಸಿಕ್ಕಿದೆ? ಸರ್ಕಾರದಿಂದ ಯಾವ್ದು ಸವಲತ್ತು ಏನು ಬಂದಿಲ್ಲ. ಓಕೆ. ಸಮಾಜ ಅಥವಾ ಸಂಘದಿಂದ ಏನಾದರೂ ಸವಲತ್ತು ಸಿಕ್ಕಿದೆಯಾ? ಸಮಾಜದಿಂದ ಸವಲತ್ತು ಏನು ಸಿಕ್ಕಿಲ್ಲ, ಸರ್ಕಾರದಿಂದ ಸವಲತ್ತು ಏನು ಸಿಕ್ಕಿಲ್ಲ. ಓಕೆ. ನಿಮ್ದು ಸಂಘ ಇದೆಯಾ? ಸಂಘ ಇಲ್ಲ. ಅಂದ್ರೆ ಅಡಪದ ಸಮಾಜದ ಸಂಘ ಏನಾದ್ರು ಇದೆಯಾ? ಸಂಘ ಇದೆ, ಬಟ್ ಅದರಿಂದ ಏನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಓಕೆ. ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರಾ ಸಂಘದಿಂದ? ಸಮಿತಿಯಿಂದ ನಮ್ಮ ಬ್ರದರ್ ವಿಶ್ವನಾಥ್ ಅಂತ ಇದಾರೆ. ಓಕೆ. ಅವರು ಅಷ್ಟೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ಬಿಟ್ರೆ ಯಾರು ಬರೋಲ್ಲ. ಓಕೆ. ಚನ್ನಗಿರಿ ತಾಲೂಕು ಅಧ್ಯಕ್ಷ ಯಾರು ಅಂತ ಗೊತ್ತಿದ್ಯಾ? ಇಲ್ಲ, ಗೊತ್ತಿಲ್ಲ. ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಯಾರು ಅಂತ ಗೊತ್ತಿದ್ಯಾ? ಗೊತ್ತಿದೆ, ಶಶಿಕುಮಾರ್ ಅಂತ. ಶಶಿಕುಮಾರ್ ಅಂತ. ನಮ್ಮ ರಾಜ್ಯಾಧ್ಯಕ್ಷ ಯಾರು ಅಂತ ಗೊತ್ತಿದ್ಯಾ ಯುವ ಸಂಘಟನೆಗೆ? ಇಲ್ಲ ಗೊತ್ತಿಲ್ಲ. ಸೊ ನಮ್ದು ಮಠ ಇದೆಯಾ, ಗೊತ್ತಿದ್ಯಾ? ಗೊತ್ತಿಲ್ಲ. ಓಕೆ. ಮಠಕ್ಕೆ ಸ್ವಾಮೀಜಿಗಳು ಯಾರು ಅಂತ ಗೊತ್ತಿದ್ಯಾ? ಅವರು ನೋಡಿದ್ದೀರಾ ಎಂದಾದ್ರೂ? ನೋಡಿದ್ದೀರಾ. ಓಕೆ. ಆಮೇಲೆ ನಮ್ಮ ಸಮಾಜದಲ್ಲಿ ಏನೇನು ಸಮಸ್ಯೆನ ಅನುಭವಿಸ್ತಿದೀವಿ ಅಂತ ಏನಾದ್ರು ಗೊತ್ತಿದ್ಯಾ? ಗೊತ್ತಿದೆ. ಏನೇನು ಅನುಭವಿಸ್ತಿದೀವಿ? ಒಂದ್ ಯಾವ್ದೇ ಫಂಕ್ಷನ್ ಆದ್ರೂ, ನಮ್ಮ ಅಡಪ ಸಮಾಜದ ಫಂಕ್ಷನ್ ಆದ್ರೂ ಜನ ಆಗಿನ ಮಟ್ಟಿಗೆ ಅಷ್ಟೇ ಸ್ಪಂದನೆ ಮಾಡ್ತಾರೆ, ಅವತ್ತಿನ ದಿವಸ ಅಷ್ಟೇ. ಅದನ್ ಬಿಟ್ರೆ ತಿರುಗ ನೆಕ್ಸ್ಟ್ ಯಾವ್ದೇ ಒಂದು ಕಮಿಟಿಯಿಂದ ಏನಾರ ಇದನ್ ಮಾಡೋಣ ಅಂದ್ರೆ ಏನಕ್ಕೂ ಕೂಡಲ್ಲ, ಏನಕ್ಕೂ ಭಾಗವಹಿಸಲ್ಲ ಸಮಾಜದಿಂದ. ಸಮಾಜ ಅಥವಾ ಸಂಘಟನೆಗೆ ಹೋಗ್ಬೇಕು ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಇದೆ. ಓಕೆ. ನಾವು ಅಡಪದ ಸಮಾಜದವರು ಅಂತ ಹೇಳ್ಕೊಳ್ಳಿಕ್ಕೆ ನಿಮಗೆ ಹೆಮ್ಮೆ ಇದೆಯಾ? ಹೆಮ್ಮೆ, ಅಗಾಧವಾದ ಗೌರವನೇ ಇದೆ. ಓಕೆ. ಈಗ ಹಂಗಾದ್ರೆ ಎಜುಕೇಶನ್ ಅಲ್ಲಿ ವಿದ್ಯಾಭ್ಯಾಸದಲ್ಲಿ 3rd B 2nd A ಅಂತಂದು ಒಂದೇನೋ ಸಮಸ್ಯೆ ಹೇಳ್ತಿದಾರಲ್ಲ, ಆ ಸಮಸ್ಯೆ ಬಗ್ಗೆ ನಿಮಗೆ ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ ಸರ್, ಇಲ್ಲ. ಓಕೆ. ಸಮಾಜದಿಂದ ಅಭಿವೃದ್ಧಿ ನಿಗಮ ಮಂಡಳಿ ಆಗ್ಬೇಕು ಅಂತಂದ್ ಬರೀ ಅದೊಂದೇ ಹೋರಾಟ ಇಟ್ಕೊಂಡು ಓಡಾಡುತ್ತಿದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ. ಓಕೆ. ನಮ್ಮ ಸಮಾಜ ಮುಂದ್ ಬರ್ಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೀವು ನಿಮ್ ಅನ್ಸಿಕೆನಲ್ಲಿ ಹೇಳಿ.
ನಮ್ ಸಮಾಜ ನನ್ ಅನ್ಸಿಕೆ ನಮ್ಮ ಫಸ್ಟ್ ಆಫ್ ಆಲ್ ನಮ್ ಸಮಾಜಕ್ಕೆ ಒಂದು ಬೆಲೆ ಸಿಗ್ಬೇಕು. ಎಲ್ಲರೂ ಎಲ್ಲಾ ಫಂಕ್ಷನ್ ಗಳಲ್ಲಿ ಅಟೆಂಡ್ ಆಗ್ಬೇಕು ನಮ್ ಜನ. ನಾವೆಲ್ಲಿ ನಮ್ ಸಮಾಜ ಅಂತ ಹೇಳ್ಕೊಂಡ್ಬಿಟ್ರೆ ಬೆಲೆ ಕಳ್ಕೊಂತೀವ ಏನೋ ಅಂತ. ಯಾವ್ದೇ ಆಗ್ಲಿ ಗೌರ್ಮೆಂಟ್ ಬರೀ ಗೌರ್ಮೆಂಟ್ ಜಾಬ್ಗೆ ಇದು ಇಂಟ್ರೆಸ್ಟ್ ಕೊಡ್ಬೇಡ್ರಿ, ನಮ್ ಕೆಲ್ಸದ ಬಗ್ಗೆ ಇಂಟ್ರೆಸ್ಟ್ ಕೊಡ್ರಿ. ಇನ್ನೊಂದೇನ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲೇ ಫಂಕ್ಷನ್ ಆದ್ರೂ ಎಲ್ಲರೂ ಬಂದು ಭಾಗವಹಿಸ್ರಿ. ನೀವು ಕೊಡೋದೇನ್ ಬೇಡ, ಎಲ್ಲ ಅವರು ಇದು ಮಾಡ್ತಾರೆ, ಬಟ್ ಬಂದು ಭಾಗವಹಿಸ್ರಿ ಅಂತ ಅಷ್ಟೇ. ಓಕೆ, ಕತ್ಲಗೇರಿಯಲ್ಲಿ ಟೋಟಲ್ ಎಷ್ಟು ಮನೆ ಇದೆ ನಮ್ದು? ಕತ್ಲಗೇರಲ್ಲ ಒಂದು ಹತ್ತು ಮನೆ. ಜನಸಂಖ್ಯೆ? ಜನಸಂಖ್ಯೆ ಒಂದು 30 ಜನ ಬರ್ತಾರೆ. ಆರ್ಥಿಕವಾಗಿ ಎಲ್ಲರೂ ಪ್ರಬಲ ಅಂದ್ರೆ ದುಡ್ಡು ಕಾಸಲ್ಲೆಲ್ಲ ಇದ್ದಾರಾ? ದುಡ್ಡು ಕಾಸಲ್ಲಿ ಇಲ್ಲ, ಒಂದು ಮೀಡಿಯಂ ಅಲ್ಲಿ ಇದ್ದಾರೆ. ಮೀಡಿಯಂ ಅಲ್ಲಿ ಇದ್ದಾರೆ. ಸರಿ, ಥ್ಯಾಂಕ್ ಯು ಮಣಿಕಂಠ ಅವರೇ.